ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆ ನಡೆಸಲಾಗ್ತಾ ಇರುವಂಥದ್ದು, ಅದ್ಧೂರಿಯಾಗಿ ಯಾತ್ರೆ ನಡೀತಾ ಇದೆ. ಏನು ಯಾತ್ರೆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಆಗಮಿಸಿದ್ದಾರೆ. ಶ್ರೀರಂಗಪಟ್ಟಣ ನಿಮಿಷಾಂಬ ದೇವಸ್ಥಾನದ ಬಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನಾ ಯಾತ್ರೆ ನಡೆಸಲಾಗ್ತಾ ಇರುವಂಥದ್ದು. ಸಂಕೀರ್ತನಾ ಯಾತ್ರೆಗೂ ಮೊದಲು ವೇದಿಕೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಸಾವಿರಾರು ಹನುಮ ಮಾಲಾಧಾರಿಗಳಿಂದ ಸಂಕೀರ್ತನಾ ಯಾತ್ರೆಯನ್ನು ಮಾಡಲಾಗ್ತಾ ಇದೆ. ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಇದಕ್ಕೂ ಮುನ್ನ ವೇದಿಕೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು. ವೇದಿಕೆ ಕಾರ್ಯಕ್ರಮಕ್ಕೆ ಕಲ್ಲಡ್ಕ ಪ್ರಭಾಕರ್ ಭಟ್ ಆಗಮಿಸಿದ್ದಾರೆ. ಸಾಕಷ್ಟು ಜನ ಹನುಮ ಭಕ್ತರು ಮಾಲೆಯನ್ನು ಧರಿಸಿರುವಂಥದ್ದು. ಇನ್ನು ಸಿಎಂ ಹಿಜಾಬ್ ಮತ್ತೆ ಜಾರಿಗೆ ತರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮಕ್ಕಳಲ್ಲಿ ಯಾಕೆ ಪ್ರತ್ಯೇಕತೆಯ ಬೀಜ ಬಿತ್ತಾ ಇದ್ದೀರಾ? ಹಿಜಾಬ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ವಿರುದ್ಧ ಕಲ್ಲಡ್ಕ ಪ್ರಭಾಕರ್ ಭಟ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿಮಗೆ ಮತ್ತೆ ಹಿಜಾಬ್ ತರುವ ತಾಕತ್ತಿದ್ಯಾ ಅಂತ ಕೂಡ ಸವಾಲು ಹಾಕಿದ್ದಾರೆ. ಹಿಜಾಬ್ ತರುವ ತಾಕತ್ತು ಇರದೆ ಪ್ರಯತ್ನ ಮಾಡಬೇಡಿ, ಇದ್ರೆ ಪ್ರಯತ್ನ ಮಾಡಿ ನೋಡೋಣ. ಸಿದ್ದರಾಮಯ್ಯಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಸವಾಲು ಹಾಕಿದ್ದಾರೆ. ತಾಕತ್ತಿದ್ರೆ ಪ್ರಯತ್ನ ಮಾಡಿ ನೋಡೋಣ ಅಂತ ಸಿಎಂ ಹಿಜಾಬ್ ಮತ್ತೆ ಜಾರಿಗೆ ತರ್ತೇನೆ ಅಂತ ಹೇಳುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಶಾಲೆಗೆ ಹೋಗುವ ಮಕ್ಕಳಲ್ಲಿ ಯಾಕೆ ಈ ಬೀಜವನ್ನು ಬಿತ್ತೀರಾ? ಪ್ರತ್ಯೇಕತೆಯ ಬೀಜವನ್ನು ಸಮವಸ್ತ್ರ ಅಂತ ನೀವೇ ತಂದಿರುವಂತದ್ದು. ಯಾರಲ್ಲಿ ಭೇದ ಭಾವ ಗೊತ್ತಾಗಬಾರ್ದು, ಯಾರು ಬಡವ ಬಲ್ಲಿದ ಗೊತ್ತಾಗಬಾರ್ದು ಅಂತ ಹೇಳುವಂತ ಸಮವಸ್ತ್ರದ ವ್ಯವಸ್ಥೆ ನೀವೇ ಮಾಡಿರುವಂತದ್ದು. ಇವತ್ತು ಮತ್ತೆ ಅದನ್ನು ಪ್ರತ್ಯೇಕತೆ ಬೀಜವನ್ನು ಬಿತ್ತುವಂತ ಉದ್ದೇಶದಿಂದ ನೀವು ಹಿಜಾಬ್ ಮತ್ತೆ ತರ್ತೇವೆ ನಾವು ಅಂತ ಹೇಳ್ತಾ ಇದ್ದೀರಲ್ಲ, ಹಿಜಾಬ್ ತರೋ ತಾಕತ್ ಇದೆಯಾ ನಿಮಗೆ? ಆ ತಾಕತ್ ಇದ್ರೆ ತರುವ ಪ್ರಯತ್ನ ಮಾಡಿ. ಇಲ್ಲೇ ಒಬ್ಬಳು ಹೆಣ್ಣು ಮಗಳು ಬಿ ಬಿ ಮುಸ್ಕಾನ್ ಅಂತ, ಅವಳು ಕಳೆದ ಬಾರಿ ಜೈ ಶ್ರೀರಾಮ ಹೇಳಿದಾಗ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ರು. ನೀನು ಮನೆಯಲ್ಲಿ ಹೇಳ್ಬೇಕಮ್ಮ ಅಲ್ಲಾಹೋ ಅಕ್ಬರ್, ಇಲ್ಲರ ಮಸೀದಿಯಲ್ಲಿ ಹೇಳ್ಬೇಕು. ಭಾರತದ ಈ ನೆಲದಲ್ಲಿ ಅಲ್ಲಾಹೋ ಅಕ್ಬರ್ ಆಗೋಲ್ಲ. ಬೇಬಿ ಮುಸ್ಕಾನ್ ಅಲ್ಲಾಹೋ ಅಕ್ಬರ್ ಅಂತ ಹೇಳಿದ್ಲು. ಆ ವಾಕ್ಯವನ್ನ ಮನೆಯಲ್ಲಿ ಅಥವಾ ಮಸೀದಿಯಲ್ಲಿ ಹೇಳಬೇಕು? ಮುಸ್ಕಾನ್ ವಿರುದ್ಧವೂ ಕಲ್ಲಡ್ಕ ಪ್ರಭಾಕರ್ ಭಟ್ ಕಿಡಿಯನ್ನ ಕಾರಿದ್ದಾರೆ. ಬಿಬಿ ಮುಸ್ಕಾನ್ ಅಲ್ಲಾಹು ಅಕ್ಬರ್ ಅಂತ ಈ ಹಿಂದೆ ಹೇಳಿದ್ಲೋ, ಅದನ್ನ ಮನೆಯಲ್ಲೋ ಅಥವಾ ಮಸೀದಿಯಲ್ಲೋ ಹೇಳಬೇಕು, ಈ ದೇಶದಲ್ಲಿ ರಾಮ್ ರಾಮ್ ಅಂತ ಹೇಳಬೇಕು ಅಂತ ಕಲ್ಲಡ್ಕ ಪ್ರಭಾಕರ್ ಬಿಬಿ ಮುಸ್ಕಾನ್ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಈಗಾಗಲೇ ಸಂಕೀರ್ತನಾ ಯಾತ್ರೆಯ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಈಗ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ವೇದಿಕೆಯಲ್ಲಿ ಮಾತನಾಡ್ತಾ ಇದ್ದಾರೆ. ನಿಮಿಷಾಂಬ ದೇವಸ್ಥಾನದ ಬಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು. ವೇದಿಕೆಯಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತನಾಡ್ತಿದ್ದಾರೆ. ಸಿಎಂ ವಿರುದ್ಧವೂ ಕೂಡ ಕಿಡಿಕಾರ್ತಾ ಇದ್ದಾರೆ. ಹಿಜಾಬ್ ಜಾರಿಗೆ ತರ್ತೇವೆ ಅಂತ ಸಿಎಂ ಹೇಳ್ತಿದ್ದಾರೆ, ಮತ್ತೆ ಪ್ರತ್ಯೇಕತೆಯ ಬೀಜವನ್ನ ಬಿತ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಹಿಜಾಬ್ಗೆ ಅವಕಾಶ ನೀಡಿದ್ರೆ ನಾವು ಕೇಸರಿ ಶಾಲ್ ಹಾಕ್ತೀವಿ, ಕೇಸರಿ ಟೋಪಿ ಧರಿಸ್ತೇವೆ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದಾರೆ. ಅಲ್ಲಾಹು ಅಕ್ಬರ್ ಅಂದ್ರೆ ನಾವು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗ್ತೀವಿ, ಶಾಲೆಗಳಲ್ಲಿ ಜೈ ಶ್ರೀರಾಮ್ ಘೋಷಣೆ ಕೂಗುತ್ತೇವೆ ಅಂತ ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದ್ದಾರೆ.